हेलो एव्रीवन एल्लरिगू नमस्कार ना निम्मईटिंग पांडा दट इस रोशन पिंटो माताड्ता इदीनि सो मैसूरिनल्लि ओंदु वार 15 दिनदिंद तुंबा मळे सो मळे अंत हेळिबिट्टु मनेयिंद होरगडे बंदिरलिल्ल नेनिबारदु अंत बट इवत्तु वीडियो शूट माडक्के अंत बंदे फुल्ल मळेयल्लि नेनकोंडु बिट्टिदीनि अंड इवत्तु बंदिरो जाग बंदु हनुमंतु देवि मेस् अंत आलरेडी ओंदु हनुमंतु वीडियो माडिदीनि अदु बंदु लिंक हाकिर्तीनि चेक औट् माडि सो इत बंदु अनदर हनुमंतु देवी मेस अंत सो हनुमंतु होटेल्स कंप्लीट आगि बंदु फैमिली अवरे रन माड्तिरोदु अंड इल्लू बंदु मटन पलाव तुंबा पॉपुलर अंत न्यूज़ स्वल्प जन इंस्टाग्राम अल्लि सजेस्ट माडिद्रे अदक्कोस्कर इवत्तु इल्लि बंदिदिनि बै द वे इंस्टाग्राम अल्लि फॉलो माडिल्ल अंतंद्रे फॉलो माडि निम्मदु रेकमेंडेशन्स कोडंगिद्रे कोडि सो मटन पलाव तिंदु तुंबा दिन आगोगित्तु आग्ले हेळ्दागे 15 दिन मनेयिंद होरगडे बरले इल्ल सो इवाग ओळगडे होगि मटन पलाव मत्ते ओंदष्टु साइट्स तगोंडु ಈ ಜಾಗದ ಬಗ್ಗೆ ಓನರ್ ಹತ್ರ ಒಂದೆರಡು ಮಾತು ಕೇಳ್ಕೊಳ್ಳೋಣ ಬನ್ನಿ ಲೆಟ್ಸ್ ಗೋ ಸೊ ದೇವಿ ಮೆಸ್ ಒಳಗಡೆ ಬಂದು ಮಳೆಯಲ್ಲಿ ಒದ್ದೆಯಾಗಿದ್ದ ಬಟ್ಟೆನ ಅಲ್ಲಿ ಸೌದೆ ಒಲೆ ಮುಂದೆ ನಿಂತ್ಕೊಂಡು ಒಣಗಿಸಿ ಈಗ ಊಟ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಒಂದು ಫುಲ್ ಮಟನ್ ಪಲಾವ್ ತಗೊಂಡಿದ್ದೀನಿ ಅದು ಬಂದು ಚಿಕನ್ ಫ್ರೈ ಇದು ಬಂದು ಕೈಮಾ ಉಂಡೆ ಮತ್ತು ಇದು ಬಂದು ಮಟನ್ ಚಾಪ್ಸು ಸೊ ಫಸ್ಟು ದ ಯೂಶುವಲ್ ಕೈಮಾಯಿಂದ ಸ್ಟಾರ್ಟ್ ಮಾಡೋಣ ಸೊ ಕೈಮಾ ಉಂಡೆ ಬ್ರೇಕ್ ಮಾಡಬೇಕಾದ್ರೆ ಒಳಗಡೆ ತುಂಬ ಆನಿಯನ್ಸ್ ಎಲ್ಲ ಕಾಣಿಸ್ತಾ ಇದೆ ಕೈಮಾ ಉಂಡೆನ ಟೇಸ್ಟ್ ಮಾಡೋಣ ಕೈಮ ಉಂಡೆ ಫುಲ್ ಸಾಫ್ಟ್ ಆಗಿದೆ ಮುರಿಬೇಕಾದ್ರೆ ನೋಡಿದ್ರೆ ಈಸಿಲಿ ಬ್ರೇಕೇಬಲ್ಲು ಆ್ಯಂಡ್ ಈ ಕೈಮ ಉಂಡೆಗೆ ಹಾಕಿರೋ ಮಟನ್ ಪೀಸ್ ಬಂದು ಚೆನ್ನಾಗಿ ಮಿನ್ಸ್ ಮಾಡಿದ್ದಾರೆ ಓವರಾಗಿ ಮಿನ್ಸ್ ಮಾಡಿಲ್ಲ ಬಿಕಾಸ್ ತಿನ್ನಬೇಕಾದ್ರೆ ಚೆನ್ನಾಗಿ ಟೆಕ್ಸ್ಚರ್ಡ್ ಆಗಿ ಸಿಗುತ್ತೆ ಬಾಯಿಗೆ ಸೊ ಕೈಮ ಉಂಡೆ ಆ್ಯಸ್ ಯೂಶುವಲ್ ಈರುಳ್ಳಿ ಮತ್ತು ಲೈಟಾಗಿ ಬೈಂಡಿಂಗ್ ಮಸಾಲ ಬಟ್ ತಿನ್ನಬೇಕಾದ್ರೆ ಆ ಚಿಲ್ಲಿ ಪೌಡರ್ದು ಒಳ್ಳೆ ಒಂದು ಖಾರ ಎಫೆಕ್ಟ್ ಇದೆ ಆ್ಯಂಡ್ ಈ ಕೈಮಾ ಉಂಡೆನ ಬಂದು ಕಾಯಿ ಇರುತ್ತೆ ನೋಡಿ ಕಾಯಿ ಸಾರ್ನಲ್ಲಿ ಡಿಪ್ ಮಾಡಿದ್ದಾರೆ ಸೊ ಆ ಕೊಕೊನಟ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಒಂದು ಥಿಂಗ್ ನೋಟಿಸ್ ಮಾಡಿದ್ದು ಆ ಸಾರ್ದು ಫ್ಲೇವರ್ ಏನಿದೆ ಕೈಮಾ ಉಂಡೆಗೆ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಪ್ರತಿಯೊಂದು ಬೈಟಲ್ಲೂ ಒಳ್ಳೆ ಒಂದು ಸ್ಟ್ರಾಂಗ್ ಫ್ಲೇವರ್ ಇದೆ ಕೈಮಾದು ಐ ಟೋಟಲಿ ಲವ್ ಕೈಮಾ ಉಂಡೆ ಬಂದು ಫುಲ್ ಪ್ಲೇಟಲ್ಲಿ 4 ಬರುತ್ತೆ ಸೊ ತಗೊಳೋದೆಲ್ಲ ಫುಲ್ಲೇ ತಗೊಳ್ಬೇಕು ಹಾಫ್ ಸಿಗಲ್ಲ ಇಲ್ಲಿ ಒಂದು ಕೈ ಮೌಂಡೆ ವಿಡಿಯೋ ಶೂಟ್ ಮಾಡೋಕ್ಕಿಂತ ಮುಂಚೆನೇ ಕ್ಲೋಸ್ ಆಗೋಗಿತ್ತು ಸೊ ಇನ್ನಿವೇ ನೆಕ್ಸ್ಟ್ ಹೋಗೋಣ ಚಿಕನ್ ಫ್ರೈಗೆ ಸೊ ಚಿಕನ್ ಫ್ರೈ ಚೆನ್ನಾಗಿ ರೆಡ್ಡಿಶ್ ಆಗಿದೆ ಸೊ ಈ ಚಿಕನ್ ಫ್ರೈ ನನಗೆ ರುಚಿ ಮೆಸ್ ಮತ್ತು ಆರ್ ಆರ್ ಮೆಸ್ದು ಚಿಲ್ಲಿ ಚಿಕನ್ ನೆನಪು ಕೊಡ್ತಾ ಇದೆ ಅಲ್ಲೂ ಸೇಮ್ ಇದೇ ಥರ ರೆಡ್ ಕಲರ್ ಇತ್ತು ಆ್ಯಂಡ್ ಚಿಕನ್ ಬಂದು ಅಲಾಂಗ್ ವಿತ್ ಸ್ಕಿನ್ ಹಾಕಿದ್ದಾರೆ ಇವರು ಸೊ ಟೇಸ್ಟ್ ಮಾಡೋಣ ಇದನ್ನು ಸೊ ಚಿಕನ್ ಫ್ರೈದು ಪೀಸಸ್ಸು ಸೂಪರ್ ಸಾಫ್ಟ್ ಆಗಿದೆ ಮಸಾಲ ರಿಚ್ ಆಗಿ ಡಾಮಿನೇಟೆಡ್ ಆಗಿದೆ ಇದರಲ್ಲಿ ರೆಡ್ ಚಿಲ್ಲಿ ಡಾಮಿನೇಟೆಡ್ ಫ್ಲೇವರ್ ಅಂತಲೇ ಹೇಳ್ಬೋದು ಅಲಾಂಗ್ ವಿತ್ ತುಂಬ ಟೊಮೆಟೊ ಹಾಕಿದ್ದಾರೆ ಸೊ ತಿನ್ನಬೇಕಾದ್ರೆ ಲೈಟಾಗಿ ಸ್ಪೈಸಿ ಮತ್ತು ಜಾಸ್ತಿ ಟ್ಯಾಂಗಿ ಫ್ಲೇವರ್ ಇದೆ ಇದರಲ್ಲಿ ಇದರ ಲೈಟಾಗಿ ಒಂಥರ ಪಾಲಕ್ ಅಥವಾ ಮೆಂತ್ಯ ಯಾವುದೋ ಒಂದು ಫ್ಲೇವರ್ ಇದೆ ಬಟ್ ಐ ಆಮ್ ನಾಟ್ ಶೋರ್ ಒಂದು ಒಳ್ಳೆ ಫ್ಲೇವರು ಮತ್ತು ಅರೋಮಾ ಗೊತ್ತಾಗುತ್ತೆ ನಿಮಗೆ ಸೊ ಫುಲ್ಲು ಚಿಕನ್ ಫ್ರೈನಲ್ಲಿ ಬಂದು 5 ಪೀಸ್ ಕೊಡ್ತಾರೆ ಅಲ್ಲೋ ನೋಡ್ಬೇಕಾದ್ರೆ ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಸ್ಪೈಸಿನೆಸ್ ಇಲ್ಲ ಚೆನ್ನಾಗಿ ಟ್ಯಾಂಗಿ ಆಗಿದೆ ಆ್ಯಂಡ್ ಮೀಟ್ ಸೂಪರಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಇಲ್ಲಿ ನೋಡ್ಬೋದು ಮೀಟ್ ಬ್ರೇಕ್ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಲೈಕ್ ಲಿಟ್ರಲಿ ಬೋನ್ ಆಫ್ ಟೆಂಡರ್ ಸೊ ಗ್ರೇವಿ ಜೊತೆ ಮಿಕ್ಸ್ ಮಾಡಿ ತಿಂದರೆ ಒಳ್ಳೆ ಫ್ಲೇವರು ಒಳ್ಳೆ ನೆಕ್ಸ್ಟ್ ಬಂದು ಮಟನ್ ಚಾಪ್ಸ್ ಟ್ರೈ ಮಾಡೋಣ ಮಟನ್ ಚಾಪ್ಸ್ನಲ್ಲಿ ಒಂದು ಎರಡು ಪೀಸ್ ಕೊಡ್ತಾರೆ ಸೊ ಮಟನ್ ಕೈಮಾ ಗ್ರೇವಿ ಬಂದು ಸ್ವಲ್ಪ ಏನು ಹೇಳ್ತಾರೆ ಥಿನ್ ಸೈಡ್ ಅಂದರೆ ವಾಟರಿ ಆಗಿದೆ ಚಿಕನ್ ಫ್ರೈದು ಗ್ರೇವಿ ಬಂದು ಥಿಕ್ ಆಗಿದೆ ಬಟ್ ಇಲ್ಲಿ ಮಟನ್ದು ಗ್ರೇವಿ ಬಂದು ಸೇಮ್ ವಾಟರಿ ಕನ್ಸಿಸ್ಟೆನ್ಸಿ ಏನಿದೆ
ಇದು ಬಂದು ಬ್ಲ್ಯಾಕ್ ಪೆಪ್ಪರ್ ಡಾಮಿನೇಟೆಡ್ ಫ್ಲೇವರು. ಆ್ಯಂಡ್ ಇದು ಬಂದು ಚಾಪ್ಸ್ ಪೀಸೇ ಹಾಕಿದ್ದಾರೆ ಇಲ್ಲಿ, ಮಟನ್ ಚಾಪ್ಸ್ ಪೀಸು. ಮಟನ್ ಬಂದು ನಾರ್ಮಲ್ ಲಿಟ್ಲ್ ಬಿಟ್ ಅನ್ನೇ ಚೂಯಿ ಸೈಡ್ನಲ್ಲಿದೆ, ಬಟ್ ತಿನ್ಬೇಕಾದ್ರೆ ಜಾಸ್ತಿ ಬಂದು ಬ್ಲ್ಯಾಕ್ ಪೆಪ್ಪರು ಮತ್ತು ಕೊರಿಯಾಂಡರು, ಇದ್ರದ್ದೇ ಫ್ಲೇವರ್ ಜಾಸ್ತಿ. ಚೆನ್ನಾಗಿ ಸ್ಪೈಸಿಯಾಗಿ ಮಳೆಗೆ ಚಳಿ ಚಳಿಗೆ ಖಾರವಾಗಿದೆ ಇದೊಂಥರ. ನಾನು ಆಲ್ಮೋಸ್ಟ್ ಟೇಸ್ಟ್ ಮಾಡಿದಂಗೆ ಬ್ಲ್ಯಾಕ್ ಪೆಪ್ಪರ್ ಯಾವುದೇ ಫುಡ್ ತಿನ್ನಿ ತುಟಿ ಉರಿತದೆ, ಮತ್ತು ಗಂಟಲಲ್ಲಿ ಒಂದು ಒಳ್ಳೆ ಖಾರದ ಎಫೆಕ್ಟ್ ಹೊಡಿತದೆ. ಆ್ಯಂಡ್ ಈ ಮೂರು ಐಟಮ್ನ ನಾನು ಟೇಸ್ಟ್ ಮಾಡ್ಬೇಕಾದ್ರೆ ಒಂದು ನೋಟಿಸ್ ಮಾಡಿದ್ದೇನೆಂದರೆ, ಫಸ್ಟು ಕೈಮಾ ತಿನ್ಬೇಕಾದ್ರೆ ಚೆನ್ನಾಗಿತ್ತು, ಕೈಮಾಗಿಂದ ಚಿಕನ್ ಫ್ರೈ ಇನ್ನೂ ಚೆನ್ನಾಗಿತ್ತು, ಅದಕ್ಕಿಂತ ಮಟನ್ ಚಾಪ್ಸ್ ಇನ್ನೂ ಚೆನ್ನಾಗಿದೆ. ಲೈಕ್ ಪ್ರತಿಯೊಂದೊಂದು ಸೈಡ್ಸು ತುಂಬ ಟೇಸ್ಟಾಗಿ ತುಂಬ ಫ್ಲೇವರ್ಫುಲ್ ಆಗಿದೆ. ಟೋಟಲಿ ಲವ್ ದ ಸೈಡ್ಸ್. ಆ್ಯಂಡ್ ಲಾಸ್ಟ್ನಲ್ಲಿ ಇಲ್ಲಿ ಬಂದು ಮಟನ್ ಪಲಾವ್ ಇದೆ, ಇದು ಬಂದು ಫುಲ್ ಮಟನ್ ಪಲಾವು. ಆ್ಯಂಡ್ ಡೈಲಿ ಇಲ್ಲಿ ಬಂದು ನಿಮಗೆ ಮಟನ್ ಪಲಾವ್ ಸಿಗುತ್ತೆ, ಚಿಕನ್ ಪಲಾವ್ ಕೂಡ ಸಿಗುತ್ತೆ, ಆ್ಯಂಡ್ ವಾರದಲ್ಲಿ ಒಂದೇ ಒಂದಿನ ಮಾತ್ರ ನಾಟಿ ಕೋಳಿ ಪಲಾವ್ ಸಿಗುತ್ತೆ, ಅದು ಬಂದು ಸಂಡೇಸ್. ಇವತ್ತು ಬಂದು ನಾನು ಫ್ರೈಡೇ ಬಂದಿದ್ದೀನಿ, ಬಟ್ ಓಕೆ. ಸೊ ಇದು ಬಂದು ಮಟನ್ ಪಲಾವ್ ನೋಡ್ತಾ ಇರ್ಬೋದು, ಚೆನ್ನಾಗಿ ಗ್ರೀನ್ ಮಸಾಲ ಹಾಕಿದ್ದಾರೆ ಇದರಲ್ಲಿ. ಆ್ಯಂಡ್ ಕೈನಲ್ಲಿ ಫುಲ್ಲು ಆ ಮಟನ್ ಪಲಾವ್ದು ಫ್ಯಾಟ್ ಗೊತ್ತಾಗುತ್ತೆ. ತುಂಬ ಬಿಸಿ ಬಿಸಿ ಇತ್ತು ತಂದಿಡಬೇಕಾದ್ರೆ, ಈಗ ಲೈಟಾಗಿ ಸ್ವಲ್ಪ ತಣ್ಣಗಾಗಿದೆ, ಬಟ್ ಒಳಗಡೆ ಇನ್ನೂ ಬಿಸಿಯಾಗಿ ಹಾಗೆ ಇದೆ. ಟೇಸ್ಟ್ ಮಾಡೋಣ. ಇವರು ಓನರ್ ಹೇಳಿದಾಗೆ ಇರೋ ಹನುಮಂತ್ ಎಲ್ಲ ಲೈಕ್ ಬ್ರದರ್ಸು ಕಸಿನ್ಸ್ದೇನೆ ಹೋಟೆಲ್ಗಳು. ನಾನು ಮೈಂಡಲ್ಲಿ ನಿಂತು ಅಂತಂದರೆ, ಲಾಸ್ಟ್ ಟೈಮ್ ಹನುಮಂತದ ವೀಡಿಯೋ ಮಾಡಿದ್ನಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಅಂತ, ಇದು ಬಂದು ಟೇಸ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೇಮ್ ಬಂದು ಆ ಗ್ರೀನ್ ಚಿಲ್ಲಿದು ಒಂದು ಡಾಮಿನೇಟೆಡ್ ಫ್ಲೇವರು, ಲೈಟಾಗಿ ಖಾರ ಇದೆ, ಬಟ್ ಇದಕ್ಕೆ ಜೊತೆಗೆ ಗಾರ್ಲಿಕ್ ಕೂಡ ಇದೆ. ಇನ್ಫ್ಯಾಕ್ಟ್ ನೀವು ರೈಸಲ್ಲೇ ನೋಡ್ಬೋದು ಆ ಗಾರ್ಲಿಕ್ದು ಸಿಪ್ಪೆಗಳನ್ನ. ಆ ಗ್ರೀನ್ ಚಿಲ್ಲೀಸ್ದು ಫ್ಲೇವರು ಜೊತೆಗೆ ಈ ಮಟನ್ ಫ್ಯಾಟ್ ಇರುತ್ತೆ ನೋಡಿ, ಆ ಫ್ಯಾಟ್ ಫ್ಲೇವರು ಎರಡು ಬ್ಲೆಂಡಾಗಿ ಬರ್ತಾ ಇದೆ. ಚೆನ್ನಾಗಿ ಖಾರವಾಗಿದೆ, ಮಳೆಗೂ ನೆಂದಿರೋದಕ್ಕೂ ಒಳ್ಳೆ ಖಾರವಾಗಿದೆ ಇದು. ಸೊ ಒಂದು ಫುಲ್ ಪಲಾವ್ನಲ್ಲಿ ಬಂದು ನಾಲ್ಕು ಮೀಡಿಯಂ ಸೈಜ್ಡ್ ಪೀಸಸ್ ಇದೆ ಇದರಲ್ಲಿ. ಪೀಸ್ ನೋಡಿದ್ರೆ ಫುಲ್ಲು ಒಂಥರ ಫ್ಯಾಟಿ ಪೀಸಸ್ ಇದೆ, ಬ್ರೌನಿಶ್ ಪಿಂಕಿಶ್ ಮಿಡ್ ಸೈಡಲ್ಲಿ ಇದೆ ಇದು. ನನ್ನ ಮೀಟ್ ಕೂಡ ಅಷ್ಟೇ ಸಾಫ್ಟ್ ಆಗಿದೆ, ನೋಡ್ಬೋದು ನೀವು ಕೈನಲ್ಲಿ ಈಸಿಲಿ ಬ್ರೇಕೇಬಲ್ ಇದು. ಈ ಮಟನ್ ಪೀಸಸ್ಗೂ ಕೂಡ ಇವರು ಕುಕ್ ಮಾಡ್ಬೇಕಾದ್ರೆ ರೈಸ್ಗೆ ಹಾಕಿರೋ ಮಸಾಲ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿದೆ. ಆ್ಯಂಡ್ ಈ ಪಲಾವ್ನಲ್ಲಿ ನನಗೆ ಅದೇ ಇಷ್ಟ ಆಗೋದು, ಆ ಮೀಟ್ನಲ್ಲಿ ನಿಮಗೆ ರೈಸು ಮತ್ತು ಮಸಾಲ ಫ್ಲೇವರ್ ಸಿಗುತ್ತೆ, ರೈಸ್ನಲ್ಲಿ ನಿಮಗೆ ಮಟನ್ದು ಆ ಫ್ಯಾಟ್ ಫ್ಲೇವರ್ ಸಿಗುತ್ತೆ. ಆ್ಯಂಡ್ ಹನುಮಂತ್ ಪಲಾವ್ನೆಲ್ಲ ಯಾವಾಗಲೂ ಬಿಸಿ ಬಿಸಿಯಾಗಿ ತಿನ್ನಬೇಕು, ಆ್ಯಂಡ್ ಇಲ್ಲಿ ಬಿಸಿ ಬಿಸಿಯಾಗಿದೆ, ತಿನ್ನೋಕ್ಕೆ ಮಾತ್ರ ಒಳ್ಳೆ ಮಜವಾಗಿದೆ. ಅದಕ್ಕೆ ಬಂದು ಶೇರ್ವಾ ಕೊಡ್ತಾರೆ, ಮಟನ್ ಚಾಪ್ ಶೇರ್ವಾ ಬಿಟ್ಟರೆ ಕೈಮಾ ಸಾರು ಯಾವ್ದು ಬೇಕಾದ್ರೂ ಕೊಡ್ತಾರೆ, ನಿಮ್ಗೆ ಯಾವ್ದು ಆಪ್ಷನಲ್ಲಿ ಬೇಕೋ ಅದನ್ನು ತಗೊಳ್ಬೋದು. ಸೊ ಇನ್ನೂ ಇಷ್ಟು ರೈಸ್ ಬಾಕಿ ಇದೆ, ಇದು ಡೆಫಿನೆಟಾಗಿ ನಾನು ಒಬ್ಬನ ಕೈಲಂತೂ ತಿನ್ನೋಕ್ಕಾಗಲ್ಲ. ಹೆಂಗೋ ದಬ್ಬಾಯಿಸ್ಕೊಂಡು ಬ್ಯಾಟಿಂಗ್ ಮಾಡಿ ಇದನ್ನು ಮುಗಿಸಿ ಓನರ್ ಹತ್ರ ಜಾಗದ ಬಗ್ಗೆ ಮಾತಾಡಕ್ಕೆ ಹೋಗೋಣ. ಬೈ ಬೈ. ಸೊ ಇವಾಗ ನಮ್ಮ ಜೊತೆಯಲ್ಲಿ ಮಾತಾಡೋಕ್ಕೆ ಹನುಮಂತ್ ದೇವಿ ಮೆಸ್ದು ಓನರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಅಶೋಕ. ಅಶೋಕ್ ಅಂತ. ಸರ್ ಹೇಳಿ, ಹನುಮಂತ್ ದೇವಿ ಮೆಸ್ ಶುರುವಾಗಿ ಎಷ್ಟು ವರ್ಷ ಆಯ್ತು? 45 ವರ್ಷ ಆಯ್ತು. 45 ವರ್ಷ ಶುರು ಮಾಡಿ ನಾವು ಸ್ಟಾರ್ಟ್ ಮಾಡಿ ನಾವು ನೀವು ಶುರು ಮಾಡಿ 45 ವರ್ಷ ಆಯ್ತು. 45 ವರ್ಷ. ಸರಿ ಸರ್, ಇದು ಹನುಮಂತ್ ಪಲಾವ್ ಅಂತಂದ್ರೆ ಲೈಕ್ ಬೇಸಿಕಲಿ ಮಟನ್ ಪಲಾವ್. ಮಟನ್ ಪಲಾವ್ ಅದು ಬಿಟ್ಟು ಬೇರೆ ಏನೇನು ಸಿಗುತ್ತೆ? ಮಟನ್ ಚಾಪ್ಸು, ಕಾಲ್ ಸೊಪ್ಪು, ಬೋಟಿ, ಕೈಮಾ, ಚಿಕನ್ ಫ್ರೈ, ಚಿಕನ್ ಪಲಾವ್, ತಲೆ ಮಾಂಸ, ಮಟನ್ ಇದೆಲ್ಲ ಸಿಗುತ್ತೆ ಸರ್. ಚಿಕನ್ ಪಲಾವ್ ಕೂಡ? ಚಿಕನ್ ಪಲಾವ್, ಚಿಕನ್ ಫ್ರೈ. ನಾಟಿ ಕೋಳಿ? ನಾಟಿ ಕೋಳಿ ಭಾನುವಾರ 7-9 ಗಂಟೆಯಿಂದ ಮಾತ್ರ ಸರ್. ಭಾನುವಾರ ಮಾತ್ರ, ಒಂದೇ ದಿನ ಸಂಡೆ. ಸರಿ ಸರಿ ಸರ್. ಅದಾದ್ಮೇಲೆ ಶಾಪ್ದು ಟೈಮಿಂಗ್ಸ್ ಬಂದಿದೆ? ಬೆಳಿಗ್ಗೆ 7-10 ಮತ್ತೆ ರಾತ್ರಿ 10 ಗಂಟೆ. ಬೆಳಿಗ್ಗೆ 7-10 ರಾತ್ರಿ. ಬೆಳಿಗ್ಗೆ ಟಿಫನ್ ಐಟಮ್ ಏನಾದ್ರು? ಟಿಫನ್, ದೋಸೆ, ಬೋಟಿ, ಕಾಲ್ ಸೊಪ್ಪು, ಕೈಮಾ, ತಲೆ ಮಾಂಸ, ಚಾಪ್ಸು, ಲಿವರು, ಮತ್ತೆ ಮಟನ್ ಪಲಾವ್ ಇರುತ್ತೆ ಸರ್. ಬೆಳಿಗ್ಗೆ 7 ಗಂಟೆಗೆ ಮಟನ್ ಪಲಾವ್? 6 ಗಂಟೆಗೆ ಸ್ಟಾರ್ಟ್ ಸರ್. 6 ಗಂಟೆಗೆ. ಸರಿ ಸರ್. ಆಮೇಲೆ ಹನುಮಂತ್ ಹೋಟೆಲ್ ಅಂತಂದ್ರೆ ಮೈಸೂರಿನಲ್ಲಿ ಒಂದು 7-8 ಬ್ರಾಂಚ್? ನಮ್ದು 9 ಹೋಟ್ಲ್ ಇದೆ ಸರ್ ಮೈಸೂರಲ್ಲಿ. 9 ಹೋಟ್ಲ್ ಮೈಸೂರು ನಮ್ಮನೆಲ್ಲ ಅಣ್ತಂದಿರ ಸರ್? ಎಲ್ಲ ನೀವು ಅಣ್ತಂದಿರೋದು. ಸರಿ ಸರ್. ಹಾಗಿದ್ರೆ ಮಟನ್ ಪಲಾವ್ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು ಆ್ಯಕ್ಚುಲಿ. ಆಮೇಲೆ ಸೈಡ್ಸ್ ಅಂತೂ ತುಂಬಾ ಇಷ್ಟ ಆಯಿತು, ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಡ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಓಕೆ ಓಕೆ. ಸೊ ನೋಡಿದ್ರಲ್ಲ, ಇದು ಬಂದು ಹೋಟೆಲ್ ಹನುಮಂತ್ ದೇವಿ ಮೆಸ್ದು ಒಂದು ವೀಡಿಯೋ. ಇಲ್ಲಿ ಬಂದು ಮಟನ್ ಪಲಾವ್ ಸ್ವಲ್ಪ ಡಿಫ್ರೆಂಟು ನಾನು ತಿಂದಿದ್ದಕ್ಕಿಂತ, ಬಟ್ ಇನ್ನು ಗುಡ್ ವೇ, ಚೆನ್ನಾಗಿತ್ತು. ಸೈಡ್ಸ್ ಮಾತ್ರ ಇಟ್ ವಾಸ್ ರಿಯಲಿ ಗುಡ್. ನನಗಂತೂ ಕೈಮಾ, ಮಟನ್ ಚಾಪ್ಸ್, ಚಿಕನ್ ಫ್ರೈ ತಿಂದಿದ್ದು ಮೂರಕ್ಕೆ ಮೂರು ಲೈಕ್ ಇಟ್ ವಾಸ್ ಅಮೇಝಿಂಗ್.
ಸೊ ನೀವೇನಾದ್ರು ಈ ಜಾಗಕ್ಕೆ ಬರಬೇಕಾದ್ರೆ ಇದ್ರ ಅಡ್ರೆಸ್ ಮತ್ತು ಮ್ಯಾಪ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಆ್ಯಂಡ್ ಈ ಜಾಗಕ್ಕೂ ತುಂಬ ಜನ ಓವರ್ ರೇಟೆಡ್ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತಾರೆ, ದಟ್ಸ್ ಓಕೆ ಬಿಕಾಸ್ ಎಲ್ಲ ಫುಡ್ಡು ಎಲ್ಲರೂ ಹ್ಯಾಪಿನೆಸ್ ಕೊಡೋಕ್ಕಾಗಲ್ಲ. ಆ್ಯಂಡ್ ಈ ಜಾಗದೊಳಗಡೆ ನೀವು ಬಂದರೆ ಪ್ರತಿಯೊಂದೊಂದು ಗೋಡಲ್ಲೂ ನಿಮಗೆ ಸೆಲೆಬ್ರಿಟೀಸ್ದು ಫೋಟೋ ಸಿಗುತ್ತೆ. ದರ್ಶನದಿಂದ ಹಿಡಿದು ಲೈಕ್ ಇಲ್ಲಿ ಹಿಂದ್ಗಡೆ ಅಣ್ಣವರು ಮತ್ತು ಅಂಬರೀಷ್ ಅವರು ಎಲ್ಲರದ್ದು ಫೋಟೋ ಸಿಗುತ್ತೆ. ಆ್ಯಂಡ್ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋ. ವೀಡಿಯೋ ಹೋಪ್ಫುಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ದಟ್ಸ್ ಕಂಪ್ಲೀಟ್ಲಿ ಓಕೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ನಿಮ್ಗೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಹೊಸ ಫುಡ್ ಜೊತೆ. ಆಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನನ್ನ ಸಿಟಿ ಪಂಡಾ. ಬೈ ಬೈ.